ಆದ್ಮೇಲೆ ನಮಸ್ಕಾರ, ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ಅಕ್ಷರ ಟಿವಿ ಒಂದು ವಿಶೇಷವಾದಂಥ ಪ್ರಯೋಗಗಳನ್ನು ಸದಾ ಮಾಡ್ತಾನೇ ಇದೆ. ಇವತ್ತು ಕೊಪ್ಪಳ ಜಿಲ್ಲೆಯ ಖ್ಯಾತ ಅನ್ಬೋದು ಖ್ಯಾತ ಯುವ ಗಾಯಕ, ಈಗಾಗಲೇ ಹಲವಾರು ವೇದಿಕೆಗಳನ್ನು ಹತ್ತಿ ಇನ್ನೇನು ಚಲನಚಿತ್ರ ರಂಗಕ್ಕೆ ತನ್ನ ಗಾಯನ ಸುರೆಯನ್ನು ಹರಿಸಲು ಸಿದ್ಧಗೊಂಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಯುವ ಮಗು ಅನ್ಬೋದ, ಯುವ ಮಗು ಮಗುವಿನಂಥ ಮನಸ್ಸಿನ 4ನೇ ತರಗತಿ ಓದ್ತಾ ಇರುವಂಥ ಅರ್ಜುನ್ ಚನ್ನಬಸಪ್ಪ ಇಟಗಿ, ಯಲಬುರ್ಗ ತಾಲೂಕಿನವರು. ಇವತ್ತು ಇಡೀ ನಾಡಿನಾದ್ಯಂತ ತನ್ನ ಗಾಯನ ಪ್ರತಿಭೆಯೊಂದಿಗೆ ಬಹಳಷ್ಟು ಎತ್ತರಕ್ಕೆ ಇವತ್ತು ಅವನು ಹೋಗಿದ್ದಾನೆ. ಬಹುಶಃ ಯಾವುದೇ ಗುರುವಿಲ್ಲದೆ ಕಲಿತಿರುವಂತಹ ಏಕಲವ್ಯನ ಸಾಮರ್ಥ್ಯದ ರೀತಿಯಲ್ಲಿ ಅವನು ಇವತ್ತು ತನ್ನ ಪ್ರತಿಭೆಯನ್ನು ಇವತ್ತು ನಾಡಿನಾದ್ಯಂತ ತೋರಿಸ್ತಾ ಇದ್ದಾರೆ. ಹಾಗಾಗಿ ಅಂಥ ಅರ್ಜುನ್ ಇಟಗಿಗೆ ನಾವು ನಮ್ಮ ಅಕ್ಷರ ಟಿವಿ ಕನ್ನಡ ಪರವಾಗಿ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ನಮಸ್ತೆ. ನಮಸ್ತೆ ಸರ್. ಆರಾಮಿದ್ದೀರಾ? ಆರಾಮ. ನೀನು ಆರಾಮಿದ್ದೀಯಲ್ಲಪ್ಪ? ನಾನು ಆರಾಮಿದ್ದೀನಿ. ಓಕೆ. ಈಗ ನಿನಗೆ ಹಾಡಬೇಕು ಅಂತ ಯಾವಾಗ ಅನಿಸಿತು ಅಂತ? ನನಗೆ ಹಾಡಬೇಕಂದ್ರೆ ನಾನು ದೀಪಾವಳಿ ಇದ್ದಾಗೆ, ದೀಪಾವಳಿ ಹಬ್ಬ ಬಂದಿತ್ತು ಅವತ್ತು. ಅವತ್ತು ಏನಂದರೆ ನಾನು ಅವತ್ತು ಒಂದು ಹೀಗೆ ಫೋನ್ ಮಾಡ್ತಾರಲ್ಲ ದೀಪಾವಳಿ ಆಫರ್ ಅಂತೇಳಿ ಫೋನ್ ಮಾಡ್ತಾರಲ್ಲ, ಆ ಥರ ನಮ್ಮ ಅಪ್ಪಾಜಿನೂ ಅಂದರೆ ಅದು ನಮ್ಮ ಅಪ್ಪಾಜಿಗೆ ಹೆಂಗೆ ಅಡೆ ಬಂತಂದರೆ ಒಬ್ಬರು ಇಡೀ ಊರನ್ನ ಸುತ್ಕೊಂಬಂದಿದ್ದಾರೆ ಬಜಾರ್ನ, ಅಂದರೆ ಅಲ್ಲಿ ಅಂಗಡಿ ಇಲ್ಲೊಂದು ಅಂಗಡಿ ಅಲ್ಲೊಂದು ಅಂಗಡಿ ಇಲ್ಲೊಂದು ಅಂಗಡಿ ಅವನ್ನೆಲ್ಲ ಕೇಳ್ಕೊಂಬಂದ್ರೆ ಆಗಲ್ಲ, ಹೋಗಿ ಹೋಗಿ ಮುಂದೆ ಹೋಗು ಅಂತ ಹೇಳ್ತಾರೆ. ಅವಾಗ ನಮ್ಮದು ನಮ್ಮದು ಒಂದು ಅಂಗಡಿ ಇದೆ, ಅಂದರೆ ಜೆರಾಕ್ಸ್ ಮೊಬೈಲ್ ಶಾಪು, ಮೊಬೈಲ್ ಶಾಪೂ ಇದೆ, ಆಮೇಲೆ ಜೆರಾಕ್ಸು ಕರೆನ್ಸಿ ಲ್ಯಾಮಿನೇಷನ್ ಎಲ್ಲ ಹಾಕ್ತೀವಿ. ಅವತ್ತು ದೀಪಾವಳಿ ಇದ್ದಾಗೆ ಅಣ್ಣ ಬಂದ, ಅಣ್ಣ ಬಂದು ನಮ್ಮ ಅಪ್ಪಾಜಿನ ಕೇಳಿದ, ಮಾರಪ್ಪ ಮಾರಪ್ಪ ಅಂದರು. ಒಂದು 5 ನಿಮಿಷನಾಗೆ ಎಲ್ಲರೂ ಬಂದು ಬಂದು ಅಂದರೆ ಗದ್ದಲ ಆಗಿತ್ತು ಅವತ್ತು, ನಮ್ಮ ಅಂಗಡಿ ಅಷ್ಟೇ ತುಂಬ ಗದ್ದಲ ಆಯಿತು ಅವತ್ತು. ಅಂದರೆ ಎಲ್ಲ 5 ನಿಮಿಷಲ್ಲಿ ಹೋದು. ಹೋಗಿದ್ಮೇಲೆ ನಮ್ಮ ಅಪ್ಪಾಜಿಗೂ ಈ ಥರ ಮಾಡ್ಬೋದಲ್ಲ ಅಂತ ಐಡಿಯಾ ಬಂತು. ಆಮೇಲೆ ಒಂದ್ಸಲ ಹುಬ್ಳಿಗೆ ಹೋದ್ವಿ ಮಾಲ್ ತಗೊಂಬಂದು. ನಮಗೆ ಅಂದರೆ ಇದು ಸಣ್ಣ ಬಾಕ್ಸ್ ಬೇಕಾಗಿತ್ತು. ಯಾವ್ದು ಬಾಕ್ಸ್? ನಾ ಹಾಡಾಡೋ ಬಾಕ್ಸ್, ಸಿಂಗಿಂಗ್ ಮ್ಯೂಸಿಕ್ ಬಾಕ್ಸ್. ಮ್ಯೂಸಿಕ್ ನೀವು ಮೈಕ್ ಹಿಡ್ಕೊಂಡ್ರೆ ಅದ್ರಾಗ ಸೌಂಡ್ ಬರ್ತಿತ್ತು. ಅಂತ ಬಾಕ್ಸ್ ಇತ್ತು, ಅದ್ರಾಗ ಹಾಡ್ತಿದ್ದೆ ಮನೆಯಾಗ. ಹ್ಞೂ, ಅಂದರೆ ಅದು ಸಣ್ಣ ಬಾಕ್ಸು, ಮೈಕ್ ಅಂದರೆ ಎಲ್ಲ ಚೆನ್ನಾಗೇ ಇತ್ತು. ಹಂಗೆ ನಾನು ಅಂತಿದ್ದೆ 450 ರೂಪಾಯಿಗೆ ಫೋನು ಫೋನು ಏನೇನು ಅಂತಿದ್ದೆ. ಒಂದ್ಸಲ ಹಂಗೆ ಸುಮ್ಮನೆ ಅಂತಿದ್ದೆ, ಅಪ್ಪ ಬೈತಿದ್ರು. ಒಂದ್ಸಲ ದೀಪಾವಳಿ ಮುಗೀತು, ದೀಪಾವಳಿ ಮುಗಿದ್ಮೇಲೆ ಖಾಲಿ ಇತ್ತು, ಅದು ಬಾಕ್ಸು ಖಾಲಿ ಇತ್ತು. ಅವಾಗ ನಮ್ಮ ಅಪ್ಪಗೆ ಏನು ಬಂತು ಕರೋಕೆ ಅನ್ನೋದು ನಮ್ಮ ಅಪ್ಪಾಜಿಗೆ ಗೊತ್ತಾಯಿತು. ಅಂದರೆ ನಮ್ಮ ಅಪ್ಪಾಜಿ ಅವಾಗ ಅಂದರೆ ಸಣ್ಣವರಿದ್ದಾಗೆ ಕಾಲೇಜ್ ಹೋಗ್ತಾ ಇದ್ದಾಗೆ ಅವರೆಲ್ಲ ನಾಟಕ ಮಾಡಿ ಹಾಡಾಡೋದು ಅಂದರು ತುಂಬ ಇಷ್ಟ. ವಿಲನ್ ಪಾತ್ರ ಮಾಡಿದರು, ಅದನ್ನೆಲ್ಲ ಮಾಡಿದರು, ಆ್ಯಕ್ಟಿಂಗು ಮಾಡಿದ್ದಾರೆ ಅಪ್ಪಾಜಿ. ನಮ್ಮ ತಾತನೂ ಮಾಡಿದ್ದಾರೆ, ಅಂದರೆ ಅವರೊಂದು ನಮ್ಮ ಅಪ್ಪಾಜಿ ತಲೆ ಅದೊಂದು ಕಲೆ ಇದೆ. ನಾನು ಆ್ಯಕ್ಟಿಂಗು ಹೇಳ್ಕೊಡ್ತಾರೆ, ಅಪ್ಪ ಹಾಡೂ ಹೇಳ್ಕೊಡ್ತಾರೆ. ಇವಾಗೂ ಹಂಗೆ ಇದ್ದೀವಿ ಇಬ್ಬರು. ಆಮೇಲೆ ಅಂದರೆ ಅದು ಆಗಿತ್ತು. ರಾತ್ರಿ ರಾತ್ರಿ ಎಲ್ಲ ಆಡ್ತಿದ್ವಿ, ಆ ಕಡೆ ಈ ಕಡೆ ಅವರು ಎಲ್ಲರೂ ಬೈತಿದ್ರು ನಮ್ಮನ್ನ. ಅಂಗಡಿಯಾಗೂ ಆಗ್ತಿದ್ದೆ, ಅಂಗಡಿಯಲ್ಲಿ ಬಾಕ್ಸ್ ತೊಗೊಂಡು ಫಸ್ಟು ಮನೆಗೆ ತೊಗೊಂಬರಲಿಲ್ಲ, ಅಲ್ಲೇ ಬಾಕ್ಸು ಅಲ್ಲೇ ಮನೆಗೆ ಅಂಗಡಿಗೆ ಇತ್ತದು. ಅಂಗಡಿಗೆ ಇದ್ದಾಗ ನಾನು ಆಡ್ತಿದ್ದೆ, ಎಲ್ಲರೂ ಬೈತಿದ್ರು. ಆಮೇಲೆ ಮನೆಗೆ ಹೋದ್ವಿ, ಮನೆಗೆ ತೊಗೊಂಬಂದಿದ್ಮೇಲೆ ಆಡಿದ್ವಿ, ಚೆನ್ನಾಗಿ ಆಡಿದೆ, ಒಂದ್ಸಲ ತಪ್ಪು ಮಾಡಿದೆ ಬಡಿದ್ರು. ಆಮೇಲೆ ಮಮ್ಮಿ ನಮ್ಮ ಮಮ್ಮಿ ಹಂಗೆ ಮೆಲ್ ಅಪ್ಪಾಜಿ ಹೊರಗೆ ಹೋದಾಗೆ ಮೆಲ್ಲಕ್ಕೆ ಸೌಂಡ್ ಇಟ್ಕೊಂಡು ಆಡಿಸಿ ಆಡಿಸಿ ಒಂದ್ಸಲ ಹಾಡು ತರಿಸಿದ್ರೆ ಸ್ವಲ್ಪ ತಪ್ಪಿದೆ, ಆಮೇಲೆ ಸ್ವಲ್ಪ ಕರೆಕ್ಟ್ ಮಾಡಿದೆ, ಒಂದು ಸ್ವಲ್ಪ ತಪ್ಪಿದೆ, ಸ್ವಲ್ಪ ತಪ್ಪಿದ್ದೆ ಎಲ್ಲ ಕರೆಕ್ಟ್ ಆಯಿತು. ಆಮೇಲೆ ಓ ಹಿಂಗೆ ಮತ್ತೆ ಮಾಡ್ತಾನ ಹಿಂಗತ್ತೆ ಹಾಡ್ತಾನ ಅನ್ನೋದು ಗೊತ್ತಾಯಿತು. ಆಮೇಲೆ ಕನ್ನಡಕ್ಕೆ ಹೋಗಲಿ ಆಡಿಷನ್ ಕೊಟ್ಟೆ, ಒಂದೊಂದು ಆಡಿಷನ್ ಕೊಟ್ಟೆ. ಆದರೆ ಸ್ವಲ್ಪ ನನಗೆ ಹೆದರಿಕೆ, ಫಸ್ಟು ಕೊಡ್ತಾ ಇದ್ದೀನಲ್ಲ ನಾನು ಸಣ್ಣ ಸಣ್ಣ ಸ್ಟೇಜಲ್ಲಿ ಈ ಥರ, ಅಂದರೆ ಈ ಥರದ್ದೆಲ್ಲ ದೊಡ್ಡ ಸಣ್ಣ ಸಣ್ಣ ಸ್ಟೇಜು ತುಂಬ ಜನಗಳಿದ್ದಿಲ್ಲ, ಹಂಗೆ ಸುಮ್ಮನೆ ಆಡ್ತಾ ಇದ್ದೆ. ಅವಾಗೆಲ್ಲ ಸ್ಟೇಜ್ ಕಲೆ ಬಂತು ನನಗೆ, ಸ್ಟೇಜ್ ಕಲೆ ಬಂದ್ಬಿಟ್ಟಲೆ ಹಾಡಿದೆ ಹಾಡಿದೆ, ಈಗ ಈ ಮಟ್ಟಕ್ಕೆ ಬಂದಿದ್ದೀನಿ ಅಷ್ಟೇ ನನ್ನ ಖುಷಿ. ಸೊ ಅರ್ಥ ಆಯ್ತಾ ನಿಮಗೆ ವೀಕ್ಷಕರೇ,
ಈತನ ಸಂಗೀತ ಕಲೆಗೆ ಅವಕಾಶ ಮಾಡಿಕೊಟ್ಟಿದ್ದು ಒಂದು ಬಿಸ್ನೆಸ್. ಅಂದರೆ ಅವರ ತಂದೆ ಮೊಬೈಲನ್ನು ಮಾರಾಟ ಮಾಡಲಿಕ್ಕೆ ತಂದಂಥ ಒಂದು ಸ್ಪೀಕರ್ ಬಾಕ್ಸು, ಆ ಬಾಕ್ಸ್ನಲ್ಲಿ ಈತ ಹಾಡ್ತಾ ಇದ್ದ. ಅದನ್ನೇ ಅಂದರೆ ಹಾಡೋದಕ್ಕಿಂತ ಮುಂಚೆ ಮೊದಲಿಗೆ ಅವನು ತಮಾಷೆಯಾಗಿ ಮೊಬೈಲ್ ರೇಟನ್ನು ಹೇಳ್ತಾ ಜನಕ್ಕೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದ. ಆ ಮೊಬೈಲ್ ರೇಟ್ ಹೇಳ್ತಾ 450 ರೂಪಾಯಿಗೆ ಒಂದು ಮೊಬೈಲ್, ಬೇವಲ 500 ರೂಪಾಯಿಗೆ ಒಂದು ಮೊಬೈಲ್, ಈ ಥರ ಹೇಳ್ತಾ ಹೇಳ್ತಾ ಹೌದಲ್ಲ, ಹಂಗೆ ಹೇಳ್ತಾ ಹೇಳ್ತಾ ಏನಾಯಿತು ಆತನಿಗೆ, ಓ ನಾನು ಹಾಡಬಹುದು ಅನ್ನುವಂಥ ಮನಸ್ಸು ಒಳಗಡೆಯಿಂದ ಬಂದು ಸ್ವಲ್ಪ ಸ್ವಲ್ಪ ಹಾಡ್ತಾ ತಂದೆ ತಾಯಿಯವರ ಒಂದಷ್ಟು ತಿದ್ದುವಿಕೆಯಿಂದ ಈ ಹಂತಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಸೊ ಇಟ್ಸ್ ರಿಯಲಿ ವಂಡರ್ ಅಲ್ವಾ. ಅವನು ಇನ್ನಷ್ಟು ಅದ್ಭುತವಾಗಿ ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಅನ್ನುವಂಥದ್ದೇ ಆಶಯ. ಯಾಕಂದರೆ ಈಗಾಗಲೇ ಅವನು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಹಾಡುವ ಪ್ರಯತ್ನವನ್ನು ಈಗಾಗಲೇ ಮಾಡ್ತಾ ಇದ್ದಾನೆ. ಸೊ ಇನ್ಯಾಕೆ ತಡ ಒಂದಷ್ಟು ಹಾಡುಗಳನ್ನು ಕೂಡ ಹಾಡ್ಸೋಣ, ಇನ್ನೊಂದಷ್ಟು ಅವನ ಅನುಭವವನ್ನು ಹಂಚ್ಕೊಳ್ತಾನೆ. ಬೇರೆ ಬೇರೆ ಚಾನಲ್ಗೆ ಹೋದಾಗ ಹೇಗೆಲ್ಲ ಆಯಿತು ಅಂತಲೂ ಕೂಡ ನಿಮಗೆ ಮಾಹಿತಿ ಕೊಡ್ತಾನೆ. ಬಹುಶಃ ನೀವೆಲ್ಲ ಆಸೆ ಪಡ್ತಾ ಇರ್ತೀರಿ ಒಳ್ಳೆ ಒಳ್ಳೆ ಹೀರೋಯಿನ್ ಜೊತೆಗೆ ಪಕ್ಕದಲ್ಲಿ ನಿಂತ್ಕೊಳ್ಬೇಕು ಮಾತಾಡಿಸ್ಬೇಕು ಅಂತ, ಹಾಗೇನಾದ್ರೂ ಆಸೆ ಇದ್ದರೆ ಅವನ ಥರ ನೀವು ಹಾಡು ಕಲಿಬೇಕು ಅಷ್ಟೆ. ಅದು ಆದರೆ ಖಂಡಿತವಾಗಿ ಸಾಧ್ಯ ಆಗುತ್ತೆ. ಇವತ್ತು ಕನ್ನಡದ ಕೋಗಿಲೆ ಇನ್ನೇನು ಫೈನಲ್ವರೆಗಿನೂ ಅದರೊಳಗಡೆ ಬಂದು ವಯಸ್ಸಿನ ಕಾರಣಕ್ಕಾಗಿ ಅವನು ಸೋತಿರ್ಬೋದು, ಆದರೆ ಎಲ್ಲರ ಅಂದರೆ ಎರಡನೇ ಸ್ಥಾನದಲ್ಲಿ ಇವತ್ತು ಅರ್ಜುನ್ ಇಟಗಿ ಸೆಕೆಂಡ್ ಬಂದಿದ್ದೀನಿ. ಅದೇ ಎರಡು ಸೆಕೆಂಡ್ ಒಂದು ಎರಡು, ಹಾಂ ಎರಡನೇ ಸ್ಥಾನದಲ್ಲಿ ಇವತ್ತು ಅವನು ಕನ್ನಡದ ಕೋಗಿಲೆ ಆಗಿದ್ದಾನೆ. ಬಹುಶಃ ಒಂದನೇ ಸ್ಥಾನಕ್ಕೆ ಬರೋದಕ್ಕೆ ಏನು ಕೆಲವೇ ಸಮಯ ತೆಗೆದುಕೊಳ್ಳುತ್ತೆ, ಯಾಕಂದರೆ ಈಗ ಉತ್ತಮವಾದಂಥ ಸಂಗೀತ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಇಲ್ಲಿವರೆಗೂ ಕೇವಲ ತನ್ನ ಸಾಮರ್ಥ್ಯದಿಂದ ಹಾಡ್ತಾ ಇದ್ದ, ಈಗ ಶಾಸ್ತ್ರೀಯ ಸಂಗೀತವನ್ನು ಕಲಿಯೋದಕ್ಕೆ ಆರಂಭ ಮಾಡಿದ್ವಿ. ಅಂದರೆ ಆನ್ಲೈನ್ ಕ್ಲಾಸನ್ನು ಹೇಳ್ತಾರೆ ನೀತು ನಿನಾದ್ ಅಂತೇಳಿ, ಅವ್ರು ಆನ್ಲೈನ್ ಕ್ಲಾಸ್ ಹೇಳ್ತಾರೆ ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಎಲ್ಲ ಅವರು ಯಾವಾಗ ಫ್ರೀ ಇರ್ತಾರೆ ಅವಾಗ ಕಲಿಸ್ಕೊಡ್ತಾ ಇದ್ದಾರೆ. ಸೊ ಅವ್ರು ಯಾವ ಊರಾಗಿರ್ತಾರೆ? ಅವರು ಬೆಂಗಳೂರು, ಅಂದರೆ ಅವರು ಇವಾಗ ಮೈಸೂರಲ್ಲಿದ್ದಾರೆ. ಈಗ ನೀನು ಕನ್ನಡದ ಕೋಗಿಲೆಯಲ್ಲಿ ಸೆಲೆಕ್ಟ್ ಆಗಿ ಹೋದಾಗ ಎಷ್ಟು ಅಭ್ಯಾಸ ಮಾಡ್ತಾ ಇದ್ದಿ, ಯಾವ ರೀತಿಯಾಗಿ ಅಲ್ಲಿ ಹಾಡ್ತಾ ಇದ್ದಿ? ನಾನು ಅಲ್ಲಿ 3 ಸಲ ಅಭ್ಯಾಸ ಮಾಡ್ತೀನಿ, ಫಸ್ಟ್ ತಪ್ಪಿತ್ತು, ಸೆಕೆಂಡು ಮತ್ತೆ ಅದನ್ನು ತಿದ್ಕೊಂತೀನಿ, ಮತ್ತೆ ಮೂರನೇದ್ದು ಎಲ್ಲ ಕರೆಕ್ಟ್ ಆಗಿ. ಯಾರು ಹೇಳ್ಕೊಡ್ತಾ ಇದ್ರು ಅಲ್ಲಿ? ಸುನೀತಾ ಮೇಡಮ್ಮು ಮತ್ತೆ ಮಂಗಳಾ ಮೇಡಮ್ ಅಂತ ಇದ್ರು ಅವರ ಮೆಂಟ್ರು. ಅಂದರೆ ಅವ್ರು ಚೆನ್ನಾಗೆ ಕಲಿಸ್ಕೊಡ್ತಿದ್ರು, ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲಿ. ಸೊ ಈಗ ಅದಾದ ನಂತರ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಒಂದು ಚಾನಲಲ್ಲಿ ನಿರೂಪಕ ಆಗಿ ಹೋಗಿದ್ದಿ, ಎಷ್ಟು ದಿವಸ ಮಾಡಿದೆ ಮತ್ತೆ ಯಾಕೆ ಬಿಟ್ಟು ಬಂದೆ? ಅಂದ್ರೆ ಸ್ವಲ್ಪ ರೀಟೇಕ್ ಜಗ್ಗು ತಗೊಂಡೆ, ಆಮೇಲೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಸಾಂಗ್ ಎಲ್ಲ ಮುಗ್ತಿದ್ದು, ಸಾಂಗ್ ಅಂದರೆ ನಾನು ಒಂದೇ ಸಾಂಗ್ ಹಾಡೋದು, ನಮ್ಮ ಸಿರಿ ಆ್ಯಂಕರ್ ಸಿರಿ ಅವರ ಜೊತೆ ನಾನು ಬರ್ತಿದ್ದೆ, ಬಂದು ಮಾತಾಡ್ತಿದ್ದೆ, ಜಡ್ಜಸ್ನ ವೆಲ್ಕಮ್ ಮಾಡಿ, ಮ್ಯೂಸಿಷಿಯನ್ ವೆಲ್ಕಮ್ ಮಾಡಿ, ಸಿಂಗರ್ಸ್ನ ವೆಲ್ಕಮ್ ಮಾಡಿ ಮಾಡ್ತಿದ್ದೆ. ಅಷ್ಟು ಖುಷಿ ಎಲ್ಲ ಸಾಧು ಸರ್ ಅವರು ಸಪೋರ್ಟ್ ಮಾಡ್ತಾರೆ, ಚಂದನ್ ಶೆಟ್ಟಿ ಅವರು ಸಪೋರ್ಟ್ ಮಾಡ್ತಾರೆ. ಕನ್ನಡ ಕೋಗಿಲೆಗೆ ಮತ್ತು ಕಲರ್ ಸೂಪರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಅಕ್ಷರ ಟಿವಿಗೆ ಯಾವ ಹಾಡು ಆಡ್ತೀವಿ? ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ನಾಳಕ್ಕೆ ನಲಿದು ನಲಿದು ನನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಈಗ ಸುಮಾರು ಹಾಡುಗಳು ಬರ್ತಾ ಇದೆಯಲ್ಲ, ಹೇಗೆ ಅದರದ್ದು ರಾಗಗಳನ್ನು ನೆನಪಿಟ್ಕೋತಿ? ಇದು ಹಿಂಗೆ ಇದೆ, ಟೋನ್ ಹೆಂಗೆ ನೆನಪಿಟ್ಕೋತಿ? ಇದು ಹಿಂಗೆ ಇದೆ ಅಂದರೆ ಅದೇನಿಲ್ಲ, ಈ ತಕ್ಕನ ಸಾಂಗ್ ಕೇಳ್ತೀನಿ, ಒಳಗೆ ಕರೋಕೆಗೆ ಹೋಗ್ತೀನಿ, ಕರೋಕೆ ಹೋಗಿದ್ಮೇಲೆ ನೀವು ಹೇಳಿ, ಒಂದು 4-5 ತಿಂಗಳು ಮುಂಚೆ, ನಾಲ್ಕೈದು ತಿಂಗಳು ಮುಂದೆ ಆಗಿದ್ಮೇಲೆ ಹೇಳಿ, ಅವನು ನೆನಪಿರ್ತದೆ. ಆಮೇಲೆ ಒಂದ್ಸಲ ಹಾಡ್ ಪಟಕ್ಕನೆ ಇಟ್ಬಿಡುದು ಫೋನ್ ಅಷ್ಟೇ ನಂದು. ಇವಾಗ ಆ ಥರ ಅಂದರೆ 136 ಸಾಂಗ್ ಕಲ್ತಿದ್ದೀನಿ. ಬೆಂಗಳೂರು 136 ಅಂದರೆ ಒಂದು 5-6 ಹಾಡು ಪ್ರಾಕ್ಟೀಸ್ ಮಾಡಿದ್ದೆ ನಾನು. 5-6 ಹಾಡು ಪ್ರಾಕ್ಟೀಸ್ ಮಾಡಿದರೆ 34, 35, 36, 37, 38 ಹಾಡು, 38 ಹಾಡ. 138 ಹಾಡು ಯಾವ್ದು ಪ್ರಾಕ್ಟೀಸ್ ಮಾಡಿದ್ದೆ? 38ನೇ ಹಾಡು. 38ನೇ ಹಾಡು ಇದು ನಾದಮಯ ಏ ನಾದಮಯ
ಗೋವಿಂದ ಆನಂದ ತಂದಿರಲು ನದಿಯ ನೀರು ಮುಗಿಲ ಸಾನ್ ಮುರುಳಿಯ ಸ್ವರದ ಬೆರೆತು ಚಲನೆ ಮರೆತು ನಿಂತಿರಲು ನಾದಮಯ ಏ ಲೋಕವಲ್ಲ ನಾದಮಯ ಸ್ವರಗಳ ಮಾಧುರ್ಯರ ಸೌಂದರ್ಯ ಗಗಳ ತಣಿಸಿ ಗಗಳ ಕೊಣಿಸಿ ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸಿ ಗಗಳ ಕೊಣಿಸಿ ಸಡಗರದಿಂದ ಗಗನದ ಚಿಂದ ಸಡಗರದಿಂದ ಗಗನದ ಅಂಚಿಂದ ನದಿಯ ನೀರು ಮುಗಿಲ ಸಾಲು ಮುರುಳಿಯ ಸೊನದ ಬೆರೆ ಚಲನೆ ಮರೆತು ನಿಂತಿರಲು ನಾದಮಯ ಏ ಲೋಕವೆಲ್ಲ ನಾದಮಯ ಆತ್ಮೀರೆ ಈಗ ನಾವು ಅರ್ಜುನ್ ಇಟಗಿ ಜೊತೆಗೆ ಮಾತಾಡ್ತಾ ಇದ್ವಿ, ಹರಟೆ ಮಾಡ್ತಾ ಇದ್ವಿ. ಆತನ ಒಂದು ಇಷ್ಟವಾದಂಥ ಗೀತೆಗಳನ್ನು ಹಾಡ್ತಾ ಇದ್ದಾನೆ. ಬಹುಶಃ ನಿಮ್ಗೆ ಅನ್ನಿಸ್ತಿರ್ಬೋದು, ಏನಪ್ಪ ಮ್ಯೂಸಿಕ್ಕೇ ಕೊಡ್ತಿಲ್ಲ ಹಾಡುಗಳಿಗೆ ಅಂತ. ನಾವು ಯಾಕೆ ಇವತ್ತು ಮ್ಯೂಸಿಕ್ ಇಲ್ಲದೆ ಹಾಡಿಸ್ತಾ ಇದ್ವಿ ಅಂತಂದರೆ, ಅರ್ಜುನ್ ಇಟಗಿಗೆ ನಿಜವಾಗ್ಲೂ ಹಾಡಕ್ಕೆ ಬರುತ್ತೆ, ಅವನು ಮ್ಯೂಸಿಕ್ಕಿಗೆ ಹಾಡ್ತಾ ಇಲ್ಲ, ತನ್ನಷ್ಟಕ್ಕೆ ತಾನು ಹಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಮಾಹಿತಿ ಇವತ್ತು ಜನಕ್ಕೆ ತಲುಪಿಸ್ಬೇಕಾಗಿದೆ. ತುಂಬ ಜನ ಕಿರೋಕೆಯಲ್ಲಿ ಹಾಡ್ತಾರೆ, ಅದೇ ಮ್ಯೂಸಿಕ್ ಜಾಸ್ತಿ ಇರ್ತದೆ, ನಾವು ಹೆಂಗೋ ಒಂದು ಹಾಡ್ಕೋತೀವಿ, ಹೆಂಗೋ ಒಂದು ನಡೆದೋಗ್ತದೆ. ಆಮೇಲೆ ಫಿಲ್ಟರ್ಸ್ ಇರ್ತದೆ, ಯಾವ ಫಿಲ್ಟರ್ ಇಲ್ಲ, ಏನೂ ಇಲ್ಲ, ಚಕಾಚಕ್ ಹಾಡ್ತಾ ಇದ್ದಾನೆ ಅರ್ಜುನ್. ಈಗ ಒಂದು ರ್ಯಾಪ್ ಸಾಂಗನ್ನು ಹಾಡ್ತಾನೆ, ಯಾವ ಸಿನಿಮಾದ ಹಾಡ್ತಿ? ಪಗರು, ಹೊಸದಾಗಿ ಬಂದಿದೆ ಸಾಂಗ್ ಪಗರು. ಯಾ, ಹಾಂ, ಈಗ ಪಗರು ಚಿತ್ರದಿಂದ ಒಂದು ಹಾಡನ್ನು ಹಾಡ್ತಾನೆ. ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು ನಿಲ ಬೆಡ ಓಡೋಕೆ ಓಡೋಗು ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು ನಿಲ ಬೆಡ ಓಡೋಕೆ ಓಡೋಗು ಡಾನುಗಳು ರೌಡಿಗಳು ಫಿದಾಗವ್ರೆ ನನ್ನ ಭೇಟಿ ಮಾಡೋಕೆ ಮುಗಿ ಬಿದವ್ರೆ ಸ್ಪೀಡಲ್ಲಿ ನನ್ನ ಕಿಂಗು ತಾನೆ ನನ್ನ ಕಟ್ಟುಕೊಂಡು ನೀಕ್ವೇನು ಆಗು ಬಾರೆ ನೀನು ಕರದಲ್ಲೇ ಬರ್ತೀನಿ ನಡಿ ನಾ ಬಡ್ಡಿ ನಾನು ಮಾಡ್ತಾ ಇಲ್ಲ ಕಣೆ ಈಗ ಕಾಮಿಡಿ ಯಾರಿಗೂ ಎದುರು ಬೇಡ ಗೊತ್ತಲ್ಲ ನಾನು ರೌಡಿ ತಪ್ಪಿ ನಂಗೆ ನೀನು ಬೇಡ ಅಂದ್ರೆ ಎಲ್ಲ ಪುಡಿ ಪುಡಿ ಸಿಕ್ಕಾಪಟ್ಟೆ ಸೈಟನು ನೋಡು ಕಿಳೋ ಇಟ್ಟನು ಟಂಗ ಟಂಗ ಟಂಗರ ಕಿಟ್ಟ ಕಿಟ್ಟ ಕಿಟ್ಟಕ್ಕೆ ರಾಂಗ ಟಾಕ ಟಕ್ಕರ ಕಿಟ್ಟ ಕಿಟ್ಟ ಕಿಟ್ಟಕ್ಕೆ ಅಣ್ಣ ಬಂದ ಬಾಸ್ ಬಂದ ಎಳ್ಳು ಎರಡು ಸ್ಟೆಪ್ ಹಾಕೆ ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು ನಿಲ್ಬೆಡ್ಡ ಓಡೋಗೆ ಹೋಗು ಓಡೋಗು ಕರಾಬು ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು ನಿಲ್ಬೆಡ್ಡ ಓಡೋಗೆ ಓಡೋಗು. ಸೊ ಕರಾಬು ಬಾಸು ಕರಾಬು ಅನ್ನುವಂಥ ಈ ಒಂದು ಹಾಡನ್ನು ಹಾಡೋದ್ರ ಮೂಲಕ ಮತ್ತೆ ಆತನ ಮಾತಿಗೆ ಎಳೆಯೋದಾದರೆ ಏನೆಲ್ಲ ಈಗ ಓದ್ತಾ ಇದ್ದಾನೆ, ಶಾಲೆಗೆ ಹೇಗೆ ಹೋಗ್ತಾನೆ, ಯಾವಾಗ ಮಾತಾಡ್ತಾನೆ ಅನ್ನುವಂಥದ್ದನ್ನು ನೋಡೋಣ. ಅಲ್ಲಪ್ಪ ನೀನು ಸ್ಕೂಲ್ಗೆ ಹೋಗ್ತೀಯ, ಏನು ಬರೀ ಹಿಂಗೆ ಆಡಾಡ್ಕೊಂಡು ಆಡಾಡ್ತೀಯ? ಇಲ್ಲ, ಸ್ಕೂಲ್ಗೆ ಹೋಗ್ತೀನಿ, ಓದ್ತೀನಿ, ಇವಾಗ ಇಲ್ಲ ಅಲ್ಲ, ಕರೋನಾ ಇದೆ, ಅದಕ್ಕೋಸ್ಕರ ಸ್ಕೂಲ್ ಇಲ್ಲ. ಈ ಚಲೋ ಆಯ್ತಂತ, ಕರೋನಾ ಬಂದು ಆರಾಮ್ ಮನೆಯಾಗ ಇರ್ತೀರ ಫಸ್ಟ್ ಕ್ಲಾಸ್ ಅಂತ. ಏ ಫಸ್ಟ್ ಕ್ಲಾಸ್ ಹೌದಲ್ಲ, ಮನೆ ಹೋಗಿ ಹೋಗಿ
ಬಂದು ಸ್ಕೂಲ್ ಅಂದ್ರೆ ಬೇಸರ ಇಲ್ಲ, ಅದು ಟೀಚರ್ ಬಡಿಯೋದು ಇದೆಲ್ಲ ನೋವು ಆಗುತ್ತೆ. ಇಷ್ಟು ದಿನ ರಜಾ ಇದ್ದಿದ್ದು ನಮ್ಗೆ ಸಾಕಾಯ್ತು. ಬರೀ ಇಲ್ಲೇನು ತಿರುಗಾಡೋದಂದ್ರೆ ತಿರುಗಾಡೋದು ಇಲ್ಲ, ಏನು ತಿರುಗಾಡಿದ್ರು ಇನ್ನೂ ಮುಂದೆ ಹೋಗ್ಬೇಕಿತ್ತು. ಆದ್ರೆ ಕರೋನಾ ಇದೆ, ಮತ್ತೆ ಇದು ಬೇಕಾಗುತ್ತೆ ಪೊಲೀಸರ ಕೈಯಲ್ಲಿ. ಲಾಠಿ ಪೊಲೀಸರ್ ಲಾಠಿ ಬೇಡ, ಅದಕ್ಕೆ ಸುಮ್ಮನೆ ಈಗ ಬಹಳಷ್ಟು ತಿಂಗಳಾಗ್ಬಿಟ್ಟಿದೆ ಶಾಲೆಗೆ ಹೋಗದೆ, ಈಗ ಕುಂತ್ಕೊಂಡು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಈಗ ಶಾಲೆಗೆ ಹೋಗ್ಬೇಕು, ಶಾಲೆ ಚಾಲು ಆಗ್ಬೇಕು, ಜಲ್ದಿ ಆಗ್ಬೇಕು, ಕೊರೋನಾ ಬೇಗ ಹೋಗ್ಬೇಕು, ಬೇಡ್ಕೋಬೇಕಲ್ಲ ದೇವ್ರಿಗೆ. ದೇವ್ರ ಬೇಕು. ಒಂದಂಗಡಿ ಮೇಲೆ ಅಂಟಿರ್ತದೆ, ನಾವು ಮಾಸ್ಕ್ ಹಾಕೊಂಡಿರಲ್ಲ ಅದು ಬಂದು ಹೋಗ್ಕೊಂಡ್ಬಿಡುತ್ತೆ ಅಷ್ಟೇ. ಅದು ಮಾಸ್ಕ್ ಹಾಕಿರ್ಲಿಲ್ಲ ಅಂದ್ರೆ ಕೊರೋನಾ ಬರಲ್ಲ. ಸ್ಯಾನಿಟೈಸರ್ ಇದೆ ಅಲ್ಲ ಅದನ್ನ ಹಚ್ಕೊಂಡ್ರೆ ಬರುತ್ತೆ, ಆದ್ರೆ ಕೈಯಲ್ಲ ಕುಂತಿರ್ತದೆ. ಅದೇನು ಸ್ಯಾನಿಟೈಸರು ಸರಿಯಾಗಿ ಫಸ್ಟು ಹ್ಯಾಂಡ್ ವಾಶ್ ಮುಖ್ಯ, ಸ್ಯಾನಿಟೈಸರ್ ಅಲ್ಲ ಹ್ಯಾಂಡ್ ವಾಶ್ ಮುಖ್ಯ. ಯಾಕಂದ್ರೆ ಹ್ಯಾಂಡ್ ವಾಶು ಅದರಲ್ಲಿ ಸೋಪ್ ಇರುತ್ತೆ, ಸೋಪ್ ರೋಗಾಣುಗಳನ್ನು ನಾಶ ಪಡಿಸಲು ಅದನ್ನು ಕಂಡುಹಿಡಿದಿದ್ದಾರೆ ಅದಕ್ಕೋಸ್ಕರ. ಆಮೇಲೆ ಚೀನಾ ಆ್ಯಪ್ಸ್ನ ಎಲ್ಲರೂ ಡಿಲೀಟ್ ಮಾಡ್ಬೇಕು. ನೀವು ನಾನು ಚೀನಾ ಆ್ಯಪ್ನ ಯಾವತ್ತೂ ಬಳಸ್ಬಾರ್ದು. ನೀವು ಸೇರಿಟ್ಬೇಕಾ ಗೇಮ್ ಅಂತರೂ ಯಾರು ಆಡಬಾರ್ದು. ಗೇಮು ಕಣ್ಣು ನೋವು ಆಗುತ್ತೆ. ಅದು ಏನಂದ್ರೆ ಗೇಮ್ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಒಂದು 4-5 ಸಾವಿರ ಒಂದು ಅವೇ ಇರ್ತವೆ ಒಬ್ಬೊಬ್ರು ಮೊಬೈಲಿ. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಏನೇನು ಒಬ್ಬೊಬ್ರು ಇದೆಲ್ಲ ಪಬ್ಜಿ ಅಂತ ಬಂತಲ್ಲ ಅದೆಲ್ಲ ಚೀನಾದೇ. ಅದು ಎಷ್ಟು ಬುದ್ಧಿ ಇಲ್ಲ ಚೀನಾಗೆ. ನಮ್ಮ ಇಂಡಿಯಾ ಹೆಂಗೆ ಸೂಪರು. ಆದರೆ ನಮ್ಮ ಇಂಜಿನಿಯರಿಗೆ ಮತ್ತು ಡಾಕ್ಟರ್ಸು ನರ್ಸು ಪೊಲೀಸ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ನಮಗೋಸ್ಕರ ಕೊರೋನಾ ಹೋಗಲಾಡಿಸಲು ವಿರುದ್ಧ ಮಾಡ್ತಾ ಇದ್ದಾರೆ. ಆದರೆ ನಮ್ಮದೇ ತಪ್ಪು, ನಮ್ಮದೇ ತಪ್ಪು. ಯಾಕೆ ಹೇಳ ಪೊಲೀಸರು ನಮ್ಮನ್ನ ಜಪ್ತಾರೆ, ವೈದ್ಯರು ಕೊರೋನಾ ಜಪ್ತಾರೆ, ಕರೆಕ್ಟಾ? ಸೊ ಕೇಳ್ದಲ್ಲ ಅವನು ಈಗ ಸದ್ಯಕ್ಕೆ ಕೊರೋನಾದ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಿದ್ದಾನೆ. ಹೆಂಗಾರ ಮಾಡ್ರಿ ಬೇಗ ಕೊರೋನಾ ಹೋಗ್ಲಿ, ಕೊರೋನಾ ವಿರುದ್ಧ ಕೆಲಸ ಮಾಡ್ತಾನೆ. ಹೋಗ್ಬೇಕಂದ್ರೆ ನೀವು ಹೊರಗೆ ಹೋಗ್ಬಾರ್ದು, ನಿಮ್ ತಪ್ಪು. ನೀವು ಹೊರಗೆ ಬಂದ್ರೆ ಮತ್ತಿಟ್ಟು ಹೆಜ್ಜೆಗೆ ಬರುತ್ತೆ. ಈಗ ನೀವು ಕೆಲಸ ಮಾಡಕ್ ಓಡಾಡ್ಬೇಕಲ್ಲ, ಕೆಲಸ ಮಾಡಕ್ ಹೋಗ್ಲಿ, ಸೇಫ್ಟಿ ಆಗಿ ಹೋಗ್ಬೇಕಲ್ಲ. ಒಬ್ರೊಬ್ರು ಹಂಗೆ ಹೋಗ್ಬಿಡ್ತಾರೆ, ಅದು ಬಂದು ಹಿಂಗ್ ಅಟ್ಕೊಂಡ್ಬಿಡುತ್ತೆ. ಸೊ ಈಗ ಹುಷಾರಾಗಿ ಮಾಸ್ಕ್ ಹಾಕೋಬೇಕು. ಬಂದು ಅಂದ್ರೆ ಫಸ್ಟ್ ನೀವು ಹೋಗೋ ಮುಂಚೆನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೋಗ್ಬೇಕು, ಆಮೇಲೆ ಮಾಸ್ಕ್ ಹಾಕೊಂಡು ಹೋಗ್ಬೇಕು, ಆಮೇಲೆ ಸೇಫ್ಟಿ ಆಗಿ ಬರಬೇಕು. ಮತ್ತೆ ನಿಮ್ ತಪ್ಪು, ನೀವು ಕರೆಕ್ಟ್ ಇದ್ರೆ ಏನು ಬರಲ್ಲ, ಕರೆಕ್ಟ್ ತಾನೆ? ಓಕೆ, ಈಗ ಅರ್ಜುನ್ ಮಾತು ಕೇಳ್ರಿ, ಯಾರು ಸ್ಯಾನಿಟೈಸರ್ ಹಾಕೊಳ್ಳಾರ್ದಂಗೆ ಹೊರಗೆ ಹೋಗ್ಬಾರ್ದು, ಮಾಸ್ಕ್ ಕಡ್ಡಾಯವಾಗಿ ಹಾಕೊಳ್ಳಬೇಕು, ಹೊರಗಡೆ ಹೋಗುವಾಗ ಕೈ ತೊಳ್ಕೊಂಡು ಹೋಗ್ಬೇಕು, ಒಳಗೆ ಬರೋ ಹೊತ್ತಿನಾಗ ಕೈ ಕಾಲು ತೊಳ್ಕೊಂಡೇ ಒಳಗೆ ಬರಬೇಕು, ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು, ಎಲ್ಲಿ ಬೇಕಲ್ಲಿ ಕೂಡಬಾರ್ದು. ಹೌದಲ್ಲಪ್ಪ? ಓಕೆ, ಅಷ್ಟು ಅವ್ರು ಮಾಡ್ತಾರೆ. ಸೊ ಅವ್ರಿಗೋಸ್ಕರ ಒಂದು ಒಳ್ಳೆ ಹಾಡ್ ಹಾಡು. ಕರೋನಾ ಬಂದೈತ್ರಿ ಮನೆಯಲ್ಲೇ ಇರೋಣ, ಆತಂಕ ಬೇಡ, ಧೃತಿಗೇಡ ಬೇಡ, ಸಾಮಾಜಿಕ ಅಂತರವ ನೀವು ಕಾಯ್ದುಕೊಳ್ಳಿ, ಮಾಸ್ಕ್ ಅನ್ನು ಧರಿಸಿ ಈ ರೋಗ ಅಳಿಸಿ, ನೆಗಡಿ ಕೆಮ್ಮು ಜ್ವರ ಇದ್ದರೆ ವೈದ್ಯರ ಸಲಹೆ ಸ್ವೀಕರಿಸಿ ಈ ಜೀವ ಉಳಿಸಿ. ಬಂದೈತ್ರಿ ಕರೋನಾ ಮನೆಯಲ್ಲೇ ಇರೋಣ, ಆತಂಕ ಬೇಡ, ಧೃತಿಗೇಡ ಬೇಡ. ಇಷ್ಟ ಸರ್. ಈಗ ಕರೋನಾದ ಬಗ್ಗೆ ಹಾಡು ಇದ್ಮೇಲೆ ಒಂದು ಒಳ್ಳೆ ಹಿಂದಿ ಹಾಡು ಯಾವ್ದು ಹಾಡ್ತೀವಿ? ಹಾಡ್ದೀನಿ ಸರ್. ವಾಸುತೇ ಜಾಮಿತು ಮೇಘವೈ ಮಾವಿದು, ಕಿಸ್ಮತೋ ಕಾಲಿಕ ಮೂಡುದು, ಬದಲೆ ಮೇ ಮೇತೆರೆ ಜೋಗುದ ಕುತುಬಿದೆ,
ಜನ್ನತೆ ಸಜಕವು ಜೋಡುದು ಸೆ ಬಸನೆ ಅಪನ ಮಾನ್ ತುಮಕು ಬಸನೆ ಅಪನ ಮಾನು ಮಾಯಿಲ ವಾಸುತೆ ಜಾಮಿದು ಮೇಘವೈ ಮಾವಿದು ಕಿಸ್ಮತೋ ಕಾಲಿಕ ಮೂಡುದೋ ಮುಂದೇನು ಬರ್ತೆ. ಇಷ್ಟು ಹಾಡಿದೀನಿ, ಅದಕ್ಕೆ ಮ್ಯೂಸಿಕ್ ಇರಬೇಕು. ಮ್ಯೂಸಿಕ್ ಒಂದ್ಸಲ ಲೈವ್ ಬಿಡೋಣ ನಾವು. ಮ್ಯೂಸಿಕ್ ಮಾಡೋಣ, ಮ್ಯೂಸಿಕ್ ಎಲ್ಲ ರೆಡಿ ಮಾಡೋಣ. ರೆಡಿ ಮಾಡಿ ನಮ್ಮ ಜನರಿಗೆ, ನಮ್ಮ ಅಭಿಮಾನಿಗಳಿಗೆ ತೋರಿಸೋಣ. ಯಾವ ಸ್ಕೂಲಲ್ಲಿ ಓದ್ತಾ ಇದೀಯ ನಿನಗ? ಸರ್ ನಾನು ಇವಾಗ ಅಕ್ಷಯ ಪಬ್ಲಿಕ್ ಸ್ಕೂಲ್ ಅಂತೇಳಿ ಅದರಲ್ಲಿ ಓದ್ತಾ ಇದ್ದೀನಿ. ಎಲ್ಲಿ ಅದು? ಯಲಬುರ್ಗ ತಾಲೂಕು ಕುದುರೆಕುಟ್ಟಿಗೆ ರೋಡಿಗೆ ಇದೆ. ಫೋರ್ತ್ನೇ ಕ್ಲಾಸ್. ಈ ಸರಿ ನಾಲ್ಕನೇ ಕ್ಲಾಸ್ ಓದ್ತಾ ಇದೀಯ. ರಾಜ್ಕುಮಾರ್ ಹಾಡ್ತೀಯ ಒಂದು? ಹಾಂ ಸರ್, ನಾ ರಾಜ್ಕುಮಾರ್ ಸರ್ ಹಾಡ್ಬೇಕ ಹಾಡ್ತೀನಿ. ಮೇಘ ಬಂತು ಮೇಘ, ಮೇಘ ನೀಲಿಯ ಮೇಘ, ಮೇಘ ಮಲ್ಲರ ಮೇಘ, ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲಿಯ ಮೇಘ, ಮೇಘ ಮಲ್ಲರ ಮೇಘ. ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಸರಿಗ ಮಬೌ ಬದನಿ ಸಂಚಾರದಲ್ಲಿ. ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲಿಯ ಮೇಘ, ಮೇಘ ಮಲ್ಲರ ಮೇಘ. ರಾಜ್ಕುಮಾರ್ ಅಂದ್ರೆ ನಿಮಗೆ ಎಷ್ಟು ಇಷ್ಟ? ರಾಜ್ಕುಮಾರ್ ಸರ್ ಅಂದರೆ ಇಡೀ ಕರ್ನಾಟಕಕ್ಕೆ ಫೇಮಸ್. ಅವರು ಫಸ್ಟ್ ಆ್ಯಕ್ಟರ್ ಅಂದರೆ ಅವರೇ. ಅವರಿಂದ ಹಂಗೆ ಅಂದರೆ ಅವರು ಅಲ್ಲ, ಉದಯಶಂಕರ್ ಅವರು ಅವರೆಲ್ಲ ಇದ್ದಾರೆ. ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲಿ. ಅವ್ರು ಸಹ ಅವ್ರು ಅಂದರೆ ನಂಗೆ ತುಂಬ ಇಷ್ಟ. ಅವರು ಅವ್ರಿಗೆ ಕನ್ನಡ ಅಂದರೆ ತುಂಬ ಇಷ್ಟ. ಈಗ ನಮ್ಮ ದೇಶದಲ್ಲಿ ಬಂದು ನಮ್ಮ ದೇಶದ ಮಾತೆ ಆಡಲಿಲ್ಲ ಅಂದರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ, ಸಿಟ್ಟು ಬರೋದು. ಅದಕ್ಕೆ ನನಗೂ ಬೇಜಾರಾಗುತ್ತೆ. ನಮ್ಮ ಯಾರಾದರೂ ಬಂದರೆ ಬೈತೀನಿ, ಕನ್ನಡ ಕಲಿಯಬೇಕು ಇಲ್ಲಿ ಕಂದ್ರೆ ಹೋಗ್ತಾ ಇರ್ಬೇಕು. ಕರ್ನಾಟಕಕ್ಕೆ ಬರೋರೆಲ್ಲರೂ ಕನ್ನಡ ಕಲಿಯಬೇಕು. ಇದು ಅಕ್ಷರ ಟಿವಿ ಹೇಳ್ತಾ ಇದೆ, ಕನ್ನಡ ಕಲಿಯಲೇಬೇಕು ನೀವು. ಈಗ ಮತ್ತೆ ಬೇರೆ ಹಾಡು ಹಾಡ್ತಿ, ನಿನಗೆ ತುಂಬ ಇಷ್ಟ ಆಗುವಂಥ ಹಾಡು ಯಾವುದು? ಮತ್ತೆ ನನ್ನ ಗೆಳತಿ, ನನ್ನ ಗೆಳತಿ, ನನ್ನ ನೋಡಿ ನೀ ನಗತಿ. ನನ್ನ ಗೆಳತಿ, ನನ್ನ ಗೆಳತಿ, ನನ್ನ ನೋಡಿ ನೀ ನಗತಿ. ಓಣಿ ಹಿಡ್ದು ನಾ ಬರುವಾಗ ಅಳ ಹೊಡಿತಿದ್ದೀನಿ ಅಂತ ಕಿಡಿಕ್ಯಾಗ. ಓಣಿ ಹಿಡ್ದು ನಾ ಬರುವಾಗ ಅಳ ಹೊಡಿತಿದ್ದೀನಿ ಅಂತ ಕಿಡಿಕ್ಯಾಗ. ಮನಸಾತು ನಿನ ಮ್ಯಾಗ, ಮನಸಾತು ನಿನ ಮ್ಯಾಗ. ನನ್ನ ಗೆಳತಿ, ನನ್ನ ಗೆಳತಿ, ಗೆಜ್ಜಿ ಚೈನ ಕಾಲಾಗ ಹಾಕೊಂಡ ನಿನ್ನಡೆವಾಗ ದೇವಲೋಕದಿಂದ ಅಪ್ಸರದರೆಗೆ ಇಳಿದು ಬಂದಾಗ. ಗೆಜ್ಜಿ ಚೈನ ಕಾಲಾಗ ಹಾಕೊಂಡ ನಿನ್ನಡೆವಾಗ ದೇವಲೋಕದಿಂದ ಅಪ್ಸರದರೆಗೆ ಇಳಿದು ಬಂದಾಗ. ನನ್ನ ನೋಡಿ ನೀನಕ್ಕಾಗ ರೋಮಾಂಚನ ನನ್ನ ಮೈಯಾಗ. ನನ್ನ ನೋಡಿ ನೀನಕ್ಕಾಗ ರೋಮಾಂಚನ ನನ್ನ ಮೈಯಾಗ. ಮನಸಾದು ನಿನ ಮ್ಯಾಗ, ನಿನ ಮ್ಯಾಗ, ಕನಸೈತಿ ನಿನ ಮ್ಯಾಗ. ಈ ಹಾಡು ತುಂಬ ಫೇಮಸ್ ಆಯಿತು. ಏನಂದರೆ ನನ್ನ ಗೆಳತಿ, ನನ್ನ ಗೆಳತಿ ಹಾಡು ಒಬ್ಬ ಸಾಮಾನ್ಯ ಕುರಿ ಕಾಯುವ ರೈತ ಬರೆದ ಹಾಡಿದು. ಆ ಹಾಡು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ರೋಮಾಂಚನದ ರೀತಿಯೊಳಗೆ ಅದ್ಭುತವಾದಂಥ ಜನಪದ ಶೈಲಿಯ ರ್ಯಾಪ್ ಗೀತೆಯಾಗಿ ತುಂಬ ಫೇಮಸ್ ಆಗಿದೆ. ನಮ್ಮ ಅರ್ಜುನ್ ಕೂಡ ಅದನ್ನೆಲ್ಲ ಕಡೆ ಹಾಡ್ತಾನೆ. ಅದ್ರ ಜೊತೆಗೆ ಬೇರೆ ಒಳ್ಳೆ ಹಾಡು ಅಂದರೆ ಯಾವ್ದು ಹಾಡ್ತಿ? ಭಕ್ತಿ ಗೀತೆ ಯಾವ್ದು ಹಾಡ್ತಿ? ಹಾಲೆಲ್ಲ ತರುವಾಕು, ನೀರೆಲ್ಲ ತರುವಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯ ಗಿರುವೇ ರಾಘವೇಂದ್ರ. ಹಾಲೆಲ್ಲ ತರುವಾಕು, ನೀರೆಲ್ಲ ತರುವಾಕು ರಾಘವೇಂದ್ರ.
ಅಂದ್ರೆ ಮುನ್ನೆಲ್ಲಾದರೂ ನೂಕು ಕಲ್ಲೆಲ್ಲಾದರೂ ನೂಕು ರಾಘವೇಂದ್ರ ರಾಘವೇಂದ್ರನ ನೆನ್ಪು ಮಾಡ್ಕೊಳ್ತಾ ಒಂದು ಭಾವಗೀತೆ ಹಾಡ್ತೀಯ? ಕಾಣದ ಕಡರಿಗೆ ಹಂಬಲಿಸಿದೆ ಮನ, ಕಾಣದ ಕಡರಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡ ಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿನ ಮರುತದ ಜೋಕುಳ ಒಳಗಿವಿಗಿಂದು ಕೇಳುತ್ತಿದೆ, ಕಾಣದ ಕಡಲಿನ ಮುರತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೇ ಚಿತ್ರಿಸಿ ಚಿಂತಿಸಿ ಸೋಯುತ್ತಿವೆ, ಎಲ್ಲಿರುವುದು ಅದು ಎಂತಿರುವುದೋ ಅದು ನೋಡಬಲ್ಲೇನೆ ಒಂದು ದಿನ ಕಡಲನು ಕೂಡ ಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನಿನಗೆ ಯಾವುದು ಅಂತ ಕನಸಿದೆ, ಏನನ್ನ ಕೂಡಬೇಕು ಅಂತ ಆಸೆ ಇದೆ? ಏನನ್ನ ಕೊಡ್ಬೇಕಂದ್ರೆ ನಾನು ಸಂಗೀತದಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕು, ಒಂದು ದೊಡ್ಡ ಮನೆ ಕಳಿಸ್ಬೇಕು, ನಮ್ಮ ದೇಶದಲ್ಲಿ ಬಡವ್ರು ಇರಬಾರ್ದು, ಎಲ್ಲ ಶ್ರೀಮಂತರೇ ಇರಬೇಕು, ನಮ್ಮ ಶ್ರೀಮಂತರಂದರೆ ಅಷ್ಟು ಸೊಕ್ಲಿಂದ ಇರಬಾರ್ದು, ನೀಟಾಗೇ ಇರಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಇಡೀ ದೇಶನೇ ನಮ್ಮ ದೇಶ ನೋಡಿ ಅವ್ವಾರ್ಬೇಕಂತೇಳಿ ನನ್ನ ಆಸೆ. ಆ ಥರ ಆಗಬೇಕು ಅಂತ ಕನಸು? ಅದೇ ಇಡೀ ವಿಶ್ವಗುರು ಆಗಬೇಕು, ಅದೆಲ್ಲ ಬಂದರೆ ವಿಶ್ವಗುರು ಆಗಬೇಕಂತೇಳಿ ನಮ್ಮ ದೇಶ ವಿಶ್ವಗುರು ಆಗಬೇಕು ಅಂತ ಆಸೆ ಇದೆ. ನಮ್ಮ ಕರ್ನಾಟಕನೂ ಹಂಗೆ ಈಗ ದೇಶ ವಿಶ್ವಗುರು ಅಂದ್ರೆ ಕರ್ನಾಟಕನೂ ಆಗಬೇಕು, ರಾಜ್ಯದಲ್ಲಿ ದೊಡ್ಡ ರಾಜ್ಯ ಆಗಬೇಕು ನಮ್ಮದು. ಅಷ್ಟೇ ಆತದ ಆಸೆ ಇದೆ ರಾಜ್ಯದಲ್ಲಿ ಅಂದರೆ ನಮ್ಮ ಇಂಡಿಯ ಒಳಗೆ ಅದೇನು ರಾಜ್ಯ ಅಂದರೆ ಎಲ್ಲ ದೊಡ್ಡವೇ ಇದ್ದಾವೆ, ರಾಜಸ್ಥಾನ ಎಲ್ಲ ದೊಡ್ಡವೇ ಇದ್ದಾವೆ. ಅಷ್ಟೇ ಆತದೊಂದು ಆಸೆ. ಸೊ ಈಗ ನಿಮ್ಮ ಮನೇಲಿ ಯಾರು ಇರ್ತೀರಿ? ಮನೇಲಿ ನಮ್ಮ ತಂಗಿ. ಏನು ಹೆಸರು? ನಮ್ಮ ತಂಗಿ ಹೆಸರು ಅಪೂರ್ವ ಅಂತೇಳಿ, ನಮ್ಮ ಮಮ್ಮಿ ಹೆಸರು, ನಮ್ಮ ಅವ್ವ ಹೆಸರು ಸರಸ್ವತಿ ಅಂತೇಳಿ, ನಮ್ಮ ಅಪ್ಪಾಜಿ ಹೆಸರು ಚನ್ನಬಸಪ್ಪ ಅಂತೇಳಿ, ನನ್ನ ಹೆಸರು ಅರ್ಜುನ್ ಇಟಿಗೆ. ನಿನ್ನ ಹೆಸರು ಅಷ್ಟೇ ಚಲೋ ಹೇಳ್ತೀಯ, ಅವ್ರ ಹೆಸರು ನೆನಪಾಗ್ಬಿಟ್ಟೇನು? ಅಲ್ಲ ನೆನಪಲ್ಲ, ಹಾಗೆ ಗಂಡ್ಲ ಅಂದರೆ ಎ ಸಿ ಹಾಕಿದ್ರಲ್ಲ. ಅಚ್ಚಾ. ಸೊ ತನ್ನ ಕುಟುಂಬದ ಪರಿಚಯ ಮಾಡಿ. ನಿಮ್ಮ ಅಜ್ಜ ಅಜ್ಜಿ? ನಮ್ಮ ಅಜ್ಜ ಅಜ್ಜಿ ನೀರಮ್ಮ ಅಂತೇಳಿ, ಅವರಿಲ್ಲ ಅವರಿಲ್ಲ ಬಸಪ್ಪಜ್ಜ ಅಂತೇಳಿ, ಆಮೇಲೆ ಎಣ್ಣಜ್ಜ. ಎಣ್ಣಜ್ಜ ಅಂದರೆ ಅಂದರೆ ಈಗ ಎಣ್ಣಿ ನಮ್ಮ ತಾಯಿ ಅಪ್ಪ ಅಮ್ಮ ಸ್ವರಾಜಮ್ಮ ಅಂತೇಳಿ, ಸ್ವರಾಜ್ ಅಂದರೆ ಕಳಕಮ್ಮ ಅಂತಲೇ ಕಳಿತಾರೆ, ಕಳಕಮ್ಮ ಕಪ್ಪತಪ್ಪ ಕೂಲಿ, ಅವರ ಅಡ್ರೆಸ್ಸು ಕೂಲಿ. ಅವ್ರು ಯಾವ ಊರಾಗ ಇರ್ತಾರೆ? ಅವರು ಇಲ್ಲೇ ಗೊಂಡಬಳ ಗೊಂಡಬಳಗೆ ಇರ್ತಾರೆ. ಅಂದರೆ ಗಂಡ ಅಜ್ಜಂದು ಅಲ್ಲಿಂದ ಒಂದು 5 ಕಿಲೋಮೀಟರ್ ಗಿದಿಗೇರಿ ಅಂತೇಳಿ, ಅಲ್ಲಿ ಕುದುರೆ ಒಂದು ನಮ್ಮೂರು ಕುದುರೆ ಕೊಟ್ಟಿಗೆ ಆಮೇಲೆ ಗಿದಿಗೇರಿನೇ ಬಂದರು. ಅಷ್ಟೇ.
ಸರಿ, ಈಗ ಲಾಸ್ಟ್ ಇನ್ನೊಂದು ಹಾಡು ಹಾಡಿದ್ರೆ ಯಾವ್ದು ಹಾಡ್ತಿ, ಚೆನ್ನಾಗಿ ಹಾಡ್ಬೇಕು ಅವ ಇನ್ನು ಮಾಡೋಣ. ಹೂವಳಿತು ಮಾಡು ಮನಸ, ನೀನಿರೋದು ಮೂರು ದಿವಸ. ಹೂವಳಿತು ಮಾಡು ಮನಸ, ನೀನಿರೋದು ಮೂರು ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಎಣ್ಣುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಏ ಬಳಿತು ಮಾಡು ಮನಸ, ನೀನಿರೋದು ಮೂರು ದಿವಸ. ಒಳಿತು ಮಾಡು ಮನಸ, ನೀನಿರೋದು ಮೂರು ದಿವಸ. ಇದನ್ನ ಆಡಿದ್ದೀನಿ ಅಂದರೆ, ಒಳಿತು ಮಾಡು ಮನಸ, ನೀನಿರೋದು ಮೂರು ದಿವಸ. ಅದರ ಅರ್ಥ ಏನಂದರೆ, ನೀನು ಇರೋದು ಮೂರೇ ದಿವಸ, ನಿಮ್ಮ ಜೊತೆ ಖುಷಿಯಾಗಿ ಇದ್ದು ಹೋಗ್ತೀವಿ, ಅಷ್ಟೇ ನಮ್ಮ ಕೆಲಸ. ನೀವು ನಮ್ಮ ಜೊತೆ ಇದ್ದು ಹೋಗ್ತೀವಿ. ಎಲ್ಲರೂ ಒಂದು ಜೀವನ, ಜೀವನ ಅಂದರೆ ಎಲ್ಲ ಒಂದೇ. ಜೀವನ ಅಂದರೆ ಲೈಫ್ ಈಸ್ ಗುಡ್, ಲೈಫ್ ಈಸ್ ಗುಡ್. ಯಾಕಂದರೆ ಲೈಫ್ ಇದ್ದರೆ ನಾವು, ಲೈಫ್ ಅನ್ನೋದು ಒಂದು ಅರ್ಥ. ಲೈಫ್ ಅಂದರೆ ಜೀವನ, ಜೀವನ. ಈಗ ನೋಡಿ, ನಾನು ಹಾಡು ಹಾಡ್ಕೊತ ನಡೆಸ್ತಾ ಇದ್ದೀನಿ, ನೀವು ಟಿ ವಿ ಕಾರ್ಯಕ್ರಮ ಮಾಡ್ತಾ ನಡೆಸ್ತಾ ಇದ್ದೀರಿ. ನಿಮ್ಮದೊಂದು ಕಲೆ, ನಂದೊಂದು ಕಲೆ, ನಮ್ಮ ಅಪ್ಪದೊಂದು ಕಲೆ, ಅವ್ರ ಕ್ಯಾಮ್ರಾಮ್ಯಾನ್ ಒಂದು ಕಲೆ, ಅವ್ರದ್ದೊಂದು ಕಲೆ, ಮೈಕ್ ಒಂದು ಕಲೆ, ಅವ್ರ ಕೈ ಇಂಜಿನಿಯರ್ ಕಂಡಿಡೋದು ಒಂದು ಕಲೆ. ಅದೇ ಒಂದು ಜೀವನ. ಜೀವನ ಅಂದರೆ ಒಟ್ಟು ಎಲ್ಲ ಮಾಡೋದು, ಬೆಳಿಬೇಕು. ನೀವು ಒಳಿತು ಮಾಡು ಮನಸ, ನೀವು ಇರೋದು ಮೂರು ದಿವಸ ಅಷ್ಟೇ. ಕಲಾವಿದರಿಗೆ ಇವರು ಈ ಥರ ನಾನು ಹಂಗೆ ಹಾಡಾಡಿ ಈ ಥರ ಎಲ್ಲ ಇದು ಮಾಡ್ತಾರೆ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಕ್ಷರ ಟಿ ವಿ ಕನ್ನಡ ಬದಲಾವಣೆಗೆ. ಧನ್ಯವಾದ. ಆದ್ಮೇಲೆ ಇರುವರೆಗೂ ಅರ್ಜುನ್ ಇಟಗಿ ಜೊತೆಗೆ ಸಾಕಷ್ಟು ಮಾತಾಡಿದ್ದೀವಿ, ಹಾಡುಗಳನ್ನು ಹಾಡಿದ್ದಾನೆ, ಒಂದಷ್ಟು ತರಲೆ ಮಾಡಿದ್ದಾನೆ. ಸಣ್ಣ ವಯಸ್ಸಲ್ವಾ, ಹಾಗಾಗಿ ಆತನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗಲಿ ಅನ್ನುವಂಥ ಆಸೆಯನ್ನು ಅಕ್ಷರ ಟಿ ವಿ ಕನ್ನಡ ಸದಾ ಬಯಸ್ತದೆ. ಜೊತೆಗೆ ನಾವೆಲ್ಲರೂ ಈ ಒಂದು ಸಂಭ್ರಮವನ್ನು ಆಚರಿಸಬೇಕು. ಮತ್ತು ಆತನ ಮಾತುಗಳು ಹೇಳೋದಾದರೆ, ಮನುಷ್ಯ ಇರೋದೇ ಮೂರು ದಿನಗಳ ಒಂದು ಸಂತೆ. ಇದರಲ್ಲಿ ಇರುವಷ್ಟು ದಿನ ಚೆನ್ನಾಗಿದ್ದು ನಾವು ಹೋಗೋಣ ಅನ್ನುವಂತಹ ಸಲಹೆಯನ್ನು ಆತನು ಕೊಡ್ತಾನೆ. ಅದೇ ರೀತಿಯಾಗಿ ನಾವೆಲ್ಲರೂ ಖುಷಿಯಾಗಿರೋಣ, ಸದಾ ಸಂಭ್ರಮಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಅಕ್ಷರ ಟಿ ವಿ ಕನ್ನಡ ಸದಾ ಎಲ್ಲರನ್ನು ಬೆಳೆಸುವ, ಪ್ರೋತ್ಸಾಹಿಸುವ ಕಾರ್ಯದಲ್ಲಿ ತೊಡಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಅಕ್ಷರ ಟಿ ವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನಮ್ಮನ್ನು ಲೈಕ್ ಮಾಡಿ, ಅದರ ಮೂಲಕ ನಾವೆಲ್ಲರೂ ಹೊಸ ಬದಲಾವಣೆಗೆ ಶ್ರಮಿಸೋಣ ಅನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತೀನಿ. ಅಕ್ಷರ ಟಿ ವಿ ಕನ್ನಡ ಒಂದು ಚಾನಲ್ಗೆ ಬಂದು ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ನಾನು ಇಡೀ ಬಳಗದ ಪರವಾಗಿ ಅರ್ಜುನ್ ಇಟಗಿಯನ್ನು ಕೂಡ ಪ್ರೀತಿಯಿಂದ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.